ನಮಸ್ಕಾರ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ವೀಕ್ಷಕರೇ, ನಕ್ಷತ್ರ ನಾಡಿ ಅನ್ನುವಂಥದ್ದು ಈಗಾಗಲೇ ಎಷ್ಟು ಜನಪ್ರಿಯತೆಯನ್ನು ಗಳಿಸಿದೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ನಕ್ಷತ್ರ ನಾಡಿಯನ್ನು ಕಲ್ತ್ಕೊಳ್ಳೋದಕ್ಕೆ ನಾ ಮುಂದು ತಾ ಮುಂದು ಅಂತ ಹೇಳಿ ಬರ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣಕರ್ತ ಯಾರು ಅಂತ ಹೇಳಿದ್ರೆ, ನಮ್ಮ ಹಿಂದೂ ಧರ್ಮವನ್ನು, ಅದರಲ್ಲೂ ಸನಾತನ ಧರ್ಮದ ಪ್ರಮುಖಾಂಶವನ್ನ, ಅದು ನಕ್ಷತ್ರ ನಾಡಿ ಅನ್ನುವಂಥದ್ದನ್ನ ಈಗಾಗಲೇ 8,000 ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟು ಇದನ್ನ ರಾಷ್ಟ್ರೀಯ ಮಟ್ಟದಲ್ಲಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಜನಪ್ರಿಯವಾಗಿ ಮಾಡುವಂತಹ ಒಂದು ಕೀರ್ತಿ ಪತಾಕೆಯನ್ನು ಹೊತ್ತಿರುವಂತಹ ಡಾಕ್ಟರ್ ದಿನೇಶ್ ಗುರುಜಿ ಅವರಿಗೆ ಸಲ್ಲುತ್ತೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ. ಓಂ ಶುಂ ಶುಕ್ರಾಯ ನಮಃ. ನಮಸ್ಕಾರ ವೀಕ್ಷಕರೇ. ಎಸ್ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಸಾರಿಯೂ ಕೂಡ ಒಂದಲ್ಲ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಆ ವಿಶೇಷತೆ ಏನು ಅಂತ ಹೇಳಿ ವೀಕ್ಷಕರು ಕೂಡ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಆ ಒಂದು ವಿಶೇಷತೆ ಏನು ಅಂತ ಹೇಳಿ ನಾನು ನಿಮಗೆ ಸ್ವಲ್ಪ ತಡವಾಗಿ ಹೇಳ್ತೀನಿ. ಅದಕ್ಕೂ ಮೊದಲು ನಕ್ಷತ್ರ ನಾಡಿ ಕ್ಲಾಸಸ್ಸನ್ನು ಕಲ್ತ್ಕೊಳ್ಬೇಕು ಎನ್ನುವಂತಹ ಕೌತುಕತೆ ಏನಿದೆ, ಆ ಕೌತುಕತೆಗೆ ಇವತ್ತು ಉತ್ತರವನ್ನು ನೀಡುವಂತಹ ಸಮಯ ಬಂದಿದೆ. ಏನಪ್ಪ ಆ ಉತ್ತರ ಅಂತ ಹೇಳಿದ್ರೆ, ನಿಮ್ಮ ನಿಮ್ಮ ಭಾಗಕ್ಕೆ ನಕ್ಷತ್ರ ನಾಡಿಯನ್ನು ಹೊತ್ತು ದಿನೇಶ್ ಗುರುಜಿಯವರು ಬರ್ತಾ ಇರುವಂಥದ್ದು. ಸೊ ಎಲ್ಲೆಲ್ಲಿ ಕ್ಲಾಸಸ್ ನಡೀತಾ ಇದೆ ಎನ್ನುವಂತಹ ಉತ್ಸುಕತೆ ನಿಮಗೆ ಇದೆ ಅಲ್ವಾ? ಎಸ್, ನಾನು ತಿಳಿಸ್ಕೊಡ್ತೀನಿ ಎಲ್ಲೆಲ್ಲಿ ಕ್ಲಾಸಸ್ ನಡೀತಾ ಇದೆ ಅಂತ ಹೇಳಿ. ಎಸ್, 7th March ಅಂದರೆ 7 March ಚಿತ್ರದುರ್ಗದಲ್ಲಿ ಕ್ಲಾಸಸ್ ನಡೀತಾ ಇರುವಂಥದ್ದು. ಹಾಗೆ 21 March ಬೆಂಗಳೂರಿನಲ್ಲಿ ಕ್ಲಾಸಸ್ ನಡೀತಾ ಇದೆ. ಹಾಗೆ ಮಡಿಕೇರಿನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ 4 April ಬರ್ತಾ ಇದ್ದಾರೆ ದಿನೇಶ್ ಗುರುಜಿಯವರು ನಕ್ಷತ್ರ ನಾಡಿಯನ್ನು ಹೊತ್ತು, ಅದನ್ನು ಕೂಡ ನೀವು ಕಲ್ತ್ಕೊಳ್ಬಹುದಾಗಿದೆ. ಹಾಗೆ ಹುಬ್ಬಳ್ಳಿನಲ್ಲಿ 18 April ಕ್ಲಾಸಸ್ ನಡೆಯುತ್ತೆ. ಉತ್ತರ ಕರ್ನಾಟಕ ಭಾಗದವರು ಎಷ್ಟು ಕ್ಯೂರಿಯಾಸಿಟಿಯನ್ನು ತೋರಿಸ್ತಾರೆ ಅಂತ ಹೇಳಿದ್ರೆ, ನಮ್ಮ ಭಾಗಕ್ಕೆ ದಯವಿಟ್ಟು ನೀವು ಪದೇ ಪದೇ ಬರಬೇಕು ಗುರುಜಿ ಅಂತ ಹೇಳಿ ಹೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ದಿನೇಶ್ ಗುರುಜಿಯವರು ಉತ್ತರ ಕರ್ನಾಟಕದ ಭಾಗದವರಿಗೆ ಹೆಚ್ಚು ಒಂದು ಒಲವನ್ನು ತೋರಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ನೀವು ಕೂಡ ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ, ಆದಷ್ಟು ಬೇಗ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗಳನ್ನು ನೋಡಿ ರಿಜಿಸ್ಟರ್ ಮಾಡಿಕೊಂಡು ಕ್ಲಾಸಸ್ಸನ್ನು ಕಲ್ತ್ಕೊಳ್ಬಹುದಾಗಿದೆ. ಎಸ್, ಈಗ ಟೈಮ್ ಬಂದಿದೆ ನಮ್ಮ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತ ಹೇಳಿ ಹೇಳುವಂಥದ್ದು. ದಿನೇಶ್ ಗುರುಜಿಯವರು ಈಗಾಗಲೇ 8,000 ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಎನ್ನುವಂತಹ ವಿಶೇಷ ವಿದ್ಯೆಯನ್ನು ಕೇವಲ 4 ದಿನಗಳಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಹೇಗಪ್ಪ ಸಾಧ್ಯ ಅದು ಅಂತ ಹೇಳಿ ಸಾಕಷ್ಟು ಜನ ಈಗಲೂ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನಾಗಿ ಇದನ್ನಾಗಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಉತ್ತರವನ್ನು ನೀಡೋದಕ್ಕೆ ಅಂಥೇಳಿ ಇವತ್ತು ಹಂಸ ಅವರು, ದಿನೇಶ್ ಗುರುಜಿಯವರ ಒಬ್ಬ ವಿದ್ಯಾರ್ಥಿನಿ ಆದಂತಹ ಹಂಸ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಇರುವಂಥದ್ದು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಂಸ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಹಾಗಾದ್ರೆ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳನ್ನ ನಮ್ಮ ವೀಕ್ಷಕರು ಕೂಡ ಇವತ್ತು ಇಟ್ಕೊಂಡಿದ್ದಾರೆ, ನಾನು ಕೂಡ ಇಟ್ಕೊಂಡಿದ್ದೀನಿ. ಆ ಎಲ್ಲ ಒಂದು ಪ್ರಶ್ನೆಗಳಿಗೆ ಬನ್ನಿ ಹಾಗಾದ್ರೆ ಹಂಸ ಅವರನ್ನ ಮಾತನಾಡ್ಸೋಣಂತೆ. ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ಕೇಳೋಣಂತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳೋದಕ್ಕೂ ಮೊದಲು ನಾನು ಹಂಸ ಅವ್ರ ಬಗ್ಗೆ ಕೇಳೋದಕ್ಕೆ, ಅವರು ಎಲ್ಲಿಂದ ಬಂದಿದ್ದಾರೆ, ಏನ್ ಮಾಡ್ಕೊಂಡಿದ್ದಾರೆ, ಅದೆಲ್ಲವನ್ನ ಕೂಡ ತಿಳ್ಕೊಳ್ಳೋದಕ್ಕೆ ಇವತ್ತು ಇಷ್ಟಪಡ್ತೀನಿ. ಎಸ್, ಹಂಸ ಅವರು ಏನು, ಎಲ್ಲಿಂದ ಬಂದಿದ್ದೀರಾ, ಯಾವ ಊರು ನಿಮ್ದು? ಬ್ಯಾಂಗ್ಳೂರೇ, ಗೋಕುಲಿಂದ ಬಂದಿದ್ದೀನಿ. ಓಕೆ, ಬ್ರೈಡಲ್ ಮೇಕಪ್ ಆರ್ಟಿಸ್ಟ್. ಓಕೆ ಓಕೆ, ವೆರಿ ಗುಡ್. ನನಗೆ ಮುಂಚೆಯಿಂದಾನು ಅಸ್ಟ್ರಾಲಜಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅವಕಾಶಕ್ಕೆ ಕಾಯ್ತಿದ್ದೆ. ಒಂದಿನ ಚಾನೆಲ್ ಅಲ್ಲಿ ನೋಡಿದೆ, ಸರ್ ಅವ್ರದ್ದು ಪ್ರೋಗ್ರಾಮ್ ಬರ್ತಿತ್ತು, ಜೊತೆಗೆ ಕ್ಲಾಸಸ್ ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ಏನು ಯೋಚನೆ ಮಾಡ್ಲಿಲ್ಲ, ಟೆಲಿಕಾಲರ್ ಅವ್ರಿಗೆ ಕಾಲ್ ಮಾಡಿದೆ, ರಿಜಿಸ್ಟರ್ ಮಾಡಿಕೊಂಡೆ. ಮತ್ತೆ ನನಗೂ ಇಂಟ್ರೆಸ್ಟ್ ಇತ್ತು, ಅಂದ್ರೆ 4 days ಅಲ್ಲಿ ಹೇಗಪ್ಪ ಯಾವ ತರ ಏನು ಕಲಿಯಕ್ಕ ಈಸಿನಾ, ಯಾಕಂದ್ರೆ ಆ ಕಾಲದ ಋಷಿಗಳು ತಪಸ್ಸೆ ಮಾಡಿದ್ದಾರೆ ಇದೊಂದು ಸೈಂಟಿಫಿಕ್ನ ರಿಸರ್ಚ್ ಮಾಡೋದಕ್ಕೆ. ಇದನ್ನ 4 days ಅಲ್ಲಿ ಹೇಗೆ ಅಂತ ಅನ್ಬಿಟ್ಟು ನನಗೂ ಒಂದು ಕುತೂಹಲ ಇತ್ತು. ಬಟ್ ಹೋದ್ಮೇಲೆ ಗೊತ್ತಾಯ್ತು, ಸರ್ ತುಂಬಾ ಸಿಂಪ್ಲಿಫೈ ಮಾಡಿ 4 days ಅಲ್ಲೇ ಕಲಿಯೋ ತರ ತುಂಬಾ ಸಿಂಪ್ಲಿಫೈ ಮಾಡಿ ಹೇಳ್ಕೊಡ್ತಾರೆ. ಅಷ್ಟೊಂದು ಕ್ರಿಟಿಕಲ್ ಅಂತ ಅನ್ಸೋದೇ ಇಲ್ಲ. ಇಲ್ಲ ಅನ್ಸಲ್ಲ, ಯಾಕಂದ್ರೆ ನಮ್ಮ ಕ್ಲಾಸ್ ಅಲ್ಲಿ ನಾನ್ ನೋಡ್ದಾಗೆ 10th standard ಹುಡುಗಿನ ಇದ್ರು, 60 ಅಂಕಲ್ಲೂ ಇದ್ರು. ಸೊ ಮಿಕ್ಸ್ಚರ್ ಇತ್ತು, ಏನು ಕ್ರೌಡ್, ಮಿಕ್ಸ್ ಕ್ರೌಡ್ ಇತ್ತು. ಎಲ್ಲಾ ರೇಂಜ್ ಏಜ್ ಅವರು ಇದ್ರು, ಮತ್ತೆ ಹುಡುಗಿಯರು ಇದ್ರು, ಕಾಲೇಜ್ಗೆ ಹೋಗೋ ಹುಡುಗಿಯರು ಇದ್ರು, ಬಿ ಕಾಮ್ ಮಾಡ್ತಿರೋರು, ಇಂಜಿನಿಯರಿಂಗ್ ಮಾಡ್ತಾ ಇರೋ ಹುಡುಗಿಯರು ಇದ್ರು. ಸೊ ತುಂಬಾ ಸಿಂಪ್ಲಿಫೈ ಆಗಿದೆ, ಯಾರು ಬೇಕಾದ್ರೂ ಈಸಿಯಾಗಿ ಕಲಿಬಹುದು. ಅಂಡ್ ತುಂಬಾ ಹ್ಯೂಮರಸ್ ಆಗಿದೆ, ಸರ್ ತುಂಬಾ ಎಲ್ಲಾರನ್ನು ನಗಸ್ತಾ ಅವರು ನಗ್ತಾ ತುಂಬಾ ಹ್ಯೂಮರಸ್ ಆಗಿ ಹೇಳ್ಕೊಡ್ತಾರೆ. ಒಂಥರ ಸ್ಟ್ರಿಕ್ಟ್ ಆಗಿ, ಪಾ ಏನಪ್ಪ ಗ್ರಹ, ಏನಪ್ಪ ನಕ್ಷತ್ರ ಅಂತ ಒಂಥರ ತಲೆ ಕೆಡ್ಸ್ಕೊಳ್ಳೋ ರೀತಿಯಲ್ಲಿ ಇಲ್ಲ. ಫ್ಲೋ ತುಂಬಾ ಈಸಿಯಾಗಿ ಹೋಗುತ್ತೆ, ತುಂಬಾ ಚೆನ್ನಾಗಿ
ಎಲ್ಲರಿಗು ಅರ್ಥ ಆಗೋ ರೀತಿಯಲ್ಲಿ ಎಕ್ಸಾಂಪಲ್ಸ್ ಕೊಡ್ತಾ ಹೇಳ್ಕೊಡ್ತಾರೆ. ಓಕೆ, ಸೊ ಇದನ್ನ ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ವೀಕ್ಷಕರಿಗೆ ಒನ್ ಡೌಟ್ ಇರುತ್ತೆ, ನಾವು ಹೋಗ್ಬೋದಾ, ನಮ್ಗೆ ಇಷ್ಟೊಂದು ವಯಸ್ಸಾಗ್ಬಿಟ್ಟಿದೆ, ನಾವು ಇಷ್ಟೊಂದು ಚಿಕ್ಕವರು, ನಾವು ಮಧ್ಯವಯಸ್ಕರು, ನಾವು ಸ್ಟೂಡೆಂಟ್ಗಳು, ನಾವು ಕೆಲಸನೇ ಬೇರೆ ಇರುತ್ತೆ, ಹೆಂಗಪ್ಪ ಹೋಗೋದು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಹಾಗಾದ್ರೆ ಅವರಿಗೆ ಒಂದು ಉತ್ತರವನ್ನು ನೀಡಿದ್ದಾರೆ ಇಲ್ಲಿ ಹಂಸ ಅವರು. ಯಾವುದೇ ರೀತಿಯಾದಂತಹ ವಯಸ್ಸಿನ ವಯೋಮಿತಿ ಇಲ್ಲವೇ ಇಲ್ಲ. ನಿಮಗೆ ಯಾರಾದರೂ ಕಲ್ತ್ಕೊಳ್ಬಹುದು. ಹೀಗೆ ಹೇಳಿದ್ರು ದಿನೇಶ್ ಗುರುಜಿ ಅವರ ಕ್ಲಾಸಸ್ಸಲ್ಲಿ 10ನೇ ತರಗತಿಯ ಒಂದು ವಿದ್ಯಾರ್ಥಿನಿಯಿಂದ ಹಿಡಿದು 60 ವರ್ಷ ದಾಟಿರುವಂತಹ ವೃದ್ಧರು ಕೂಡ ಈ ಒಂದು ವಿಶೇಷವಾದಂತಹ ವಿದ್ಯೆಯನ್ನು ಕಲ್ತ್ಕೊಳ್ಬಹುದಾಗಿದೆ ಅನ್ನೋಂಥದ್ದನ್ನು ತಿಳಿಸ್ಕೊಡ್ಲಾಗ್ತಾ ಇದೆ. ನಮ್ಮ ಭಾರತೀಯರಷ್ಟೇ ಅಲ್ಲ, ವಿದೇಶಿಗರು ಕೂಡ ಬಂದು ನಕ್ಷತ್ರ ನಾಡಿಯನ್ನು ಕಲ್ತ್ಕೊಳ್ತಾ ಇರುವಂಥದ್ದು ಇಲ್ಲಿ ಒಂದು ನಮಗೆ ಹೆಮ್ಮೆ ತರುವಂಥ ಒಂದು ವಿಷಯ ಅಂತೇಳಿ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರೂ ಕೂಡ ಮನಸ್ಸನ್ನು ಮಾಡ್ತಾ ಇದ್ದಾರೆ. ನಮಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರು, ಬೇಸರ ತರುವಂತಹ ಸಂಗತಿ ಏನು ಅಂತಂದರೆ, ಹಂಸ ಅವರೇ, ನಾವು ಇಲ್ಲಿ ಉಳಿಸಿ ಬೆಳೆಸ್ಬೇಕು, ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮದ ಪ್ರಮುಖ ಅಂಶ ಇದು, ಉಳಿಸಿ ಬೆಳೆಸ್ಬೇಕಾಗಿದೆ. ನಾವೇ ಇಷ್ಟು ಆಸಕ್ತಿ ತೋರಿಸ್ಲಿಲ್ಲ ಅಂತಂದರೆ ಇನ್ನು ಬೇರೆಯವ್ರು ಹೇಗೆ ಆಸಕ್ತಿ ತೋರಿಸ್ತಾರೆ ಅಲ್ವಾ? ಅವ್ರಿಗೆ ಏನು ಹೇಳ್ತೀರಾ ನೀವು? ಇಲ್ಲ, ಎಲ್ಲರೂ ಇದನ್ನು ತಿಳ್ಕೋಬೇಕು. ಯಾಕಂದರೆ ಒಬ್ರಿಗೊಬ್ರು ಪರಿಚಯನೇ ಇರಲ್ಲ. ಈಗ ನಾನು ದಿನೇಶ್ ಸರ್ ಗೊತ್ತಿಲ್ಲ, ದಿನೇಶ್ ಸರ್ಗೆ ನಾನು ಗೊತ್ತಿಲ್ಲ. ಜಸ್ಟ್ ನಮ್ದೊಂದು ಭವಿಷ್ಯ ಅಥವಾ ಹಿಂದಿಂದು ಒಂದು ಕುಂಡಲಿ ನೋಡಿ ಹೇಳ್ತಾರೆ ಅಂತಂದ್ರೆ ಅದೆಷ್ಟು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಲ್ವಾ? ಹೌದು, ನಮ್ಮ ಹಿಂದಿಂದು ಏನೇನು ನಡೆದಿದೆಯೋ ನಮ್ಗಿಂತ ಬೆಟರ್ ಇನ್ಯಾರಿಗೂ ಗೊತ್ತಿರಲ್ಲ. ಖಂಡಿತ, ಅದಕ್ಕಿಂತ ಬೆಟರ್ ಆಗಿ ಹೇಳ್ತಾರೆ ಒಂದು ಕುಂಡಲಿ ನೋಡ್ಬಿಟ್ಟು, ಹಿಂಗಿಂಗಾಯ್ತು, ಹಿಂಗಿಂಗಿತ್ತು, ನೀವ್ ಯಾವ ತರ ಅಂತ ಆ ಕುಂಡಲಿ ನೋಡಿ ಹೇಳ್ತಾರೆ ಅಂತಂದ್ರೆ ಅದು ಎಷ್ಟು ಇಂಟ್ರೆಸ್ಟಿಂಗ್ ಇರ್ಬೋದಲ್ವಾ? ಎಕ್ಸಾಕ್ಟ್ಲಿ. ಸೊ ಎಲ್ಲರೂ ಅದನ್ನ ತಿಳ್ಕೋಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಸುಮ್ನೆ ಎಲ್ಲೆಲ್ಲೋ ಹೋಗಿ ಮೋಸ ಆಗೋದ್ಕಿಂತ ನಾವೇ ಕಲ್ತ್ಕೊಂಡ್ ಬಿಟ್ರೆ ಯಾವ್ದು ರೈಟು ಯಾವ್ದು ರಾಂಗು, ಏನ್ ಮಾಡಿದ್ರೆ ಸರಿ ಏನ್ ಮಾಡಿದ್ರೆ ಸರಿ ಇಲ್ಲ ಅಂತ ಅನ್ಬಿಟ್ಟು ನಮ್ಮನ್ ಲೈಫ್ಗೆ ನಾವೇ ಗೈಡ್ಲೈನ್ ಆಗ್ಬೋದು. ಒಂದು ಅಂಶ ಹೇಳಿದ್ರೆ ಎಲ್ಲೆಲ್ಲೋ ಹೋಗಿ ಮೋಸ ಹೋಗೋದಕ್ಕಿಂತ ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ಳೋ ಅಂತ ಈ ಒಂದು ವಿದ್ಯೆಯನ್ನ ಕಲ್ತ್ಕೊಳ್ಬಹುದು ಅಂತ ಹೇಳ್ಬಿಟ್ಟು, ಅಂತ ಒಂದು ಅನುಭವ ಏನಾದ್ರೂ ಆಗಿದೆಯಾ ನಿಮ್ಗೆ? ಇಲ್ಲ, ಆಕ್ಚುಲಿ ಲಕ್ಕಿಲಿ ನನಗೆ ಒಳ್ಳೆಯವರೇ ಸಿಕ್ಕಿದ್ರು, ಹಂಗಾಗಿ ನನಗೆ ತುಂಬಾ ಇಂಟ್ರೆಸ್ಟ್ ಬಂತು ಕಲೀಲಿಕ್ಕೆ. ಯಾಕಂದ್ರೆ ಫಸ್ಟ್ ಟೈಮ್ ಹೋದಾಗ ನಂದು ಜಾತಕನೇ ಇರಲಿಲ್ಲ. ಓಕೆ. ಸೊ ಜಾತಕ ಬರೆಸಿ ಅನಲೈಸ್ ಮಾಡಿಸ್ದೆ ಪ್ರತಿಯೊಂದು ತುಂಬಾ ಚೆನ್ನಾಗಿ ಹೇಳಿದ್ರು, ಮತ್ತೆ ಭವಿಷ್ಯನೂ ತುಂಬಾ ಚೆನ್ನಾಗಿ ಹೇಳಿದ್ರು. ನಕ್ಷತ್ರ ನಾಡಿಗೆ ಹೋಗಕ್ಕಿಂತ ಮುಂಚೆ ಅವ್ರು ಏನೇನು ಹೇಳಿದ್ರು ಅದೆಲ್ಲವೂ ಕರೆಕ್ಟ್ ಆಗಿ ನಡ್ಕೊಂಡು ಬಂತು. ಸೊ ಹಾಗಾಗಿ ನನಗೆ ಬಹಳ ಇಂಟ್ರೆಸ್ಟ್ ಇತ್ತು. ಬಟ್ ಅವ್ರು ಕ್ಲಾಸ್ ತಗೊಳ್ತಾ ಇರಲಿಲ್ಲ, ಯಾಕಂದ್ರೆ ಹೇಳ್ಕೊಡೋದು ಸ್ಕಿಲ್ ಬೇರೆ ಇರುತ್ತೆ. ಜ್ಯೋತಿಷ ಹೇಳೋದು ಬೇರೆ, ಹೇಳ್ಕೊಡೋಕೆ ಒಂದು ಸ್ಕಿಲ್ ಬೇಕು. ಸೊ ಆ ಸ್ಕಿಲ್ ಅವರಲ್ಲಿ ಇರಲಿಲ್ಲ. ಸೊ ಹುಡುಕ್ತಿದ್ದೆ ನಾನು ಎಲ್ಲರೂ ಸಿಗತ್ತಾ ಚಾನ್ಸ್, ಎಲ್ಲರೂ ಸಿಗತ್ತಾ ಚಾನ್ಸ್ ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಸರ್ ಸಿಕ್ಕಿದ್ರು. ಅಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ ಬೇರೆ ಜ್ಯೋತಿಷ್ಯಕ್ಕಿಂತ ನಕ್ಷತ್ರ ನಾಡಿ ಹೇಗೆ ಡಿಫ್ರೆಂಟು ಅಂತಂದ್ರೆ, ಈಗ ಬರ್ತ್ ಡೀಟೇಲ್ಸ್ ಇರೋದಿಲ್ಲ ಕೆಲವ್ರಿಗೆ, ಬಟ್ ಇದರಲ್ಲಿ ಆ ಬರ್ತ್ ಡೀಟೇಲ್ಸ್ ಇಲ್ಲದೆ ಇದ್ರು ಸಹ ಪ್ರಶ್ನಶಾಸ್ತ್ರದಲ್ಲಿ ಅವ್ರ ಪ್ರೆಸೆಂಟ್ ಗ್ರಹಗತಿಗಳ ಮೂವ್ಮೆಂಟ್ ಅನ್ನ ಹಿಡ್ದಿ ಅವ್ರ ಫ್ಯೂಚರ್ ಹೇಳ್ಬೋದು. ಓಕೆ. ಮತ್ತೆ ಕುಂಡಲಿನ ತೆಗಿಬಹುದು. ಸೊ ಇನ್ಯಾವುದ್ರಲ್ಲೂ ಬರ್ತ್ ಡೀಟೇಲ್ಸ್ ಇಲ್ಲ ಅಂತಂದ್ರೆ ಮಕ ನೋಡಿ ಹೇಳ್ತಾರೆ, ಕೈ ನೋಡಿ ಹೇಳ್ತಾರೆ, ಇನ್ನ ಅದು ಸರಿಯಾಗಿರೋದಿಲ್ಲ. ಎಸ್, ಅದು ಅಷ್ಟೊಂದು ಪ್ರೆಡಿಕ್ಟ್ ಇರಲ್ಲ. ರೀಸೆಂಟ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಫ್ಯಾಮಿಲಿಲಿ ಆಯ್ತು. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ವ್ಯಕ್ತಿ ಒಬ್ರು ಮಿಸ್ ಆದ್ರು, ಮಿಸ್ಸಿಂಗ್ ಆದ್ರು, ಇದಕ್ಕಿದ್ದಂಗೆ ಮನೆಯಿಂದ ಹೊರಗೋದ್ರು, ಯಾರಿಗೂ ತಿಳಿಸ್ದೆ ಹೋಗಿದ್ದಾರೆ. ಸೊ ಎಲ್ಲರಿಗೂ ಭಾಳ ಟೆನ್ಷನ್ ಆಯಿತು, ಒಂದಿನಕ್ಕಾದರೂ ಎರಡು ದಿನಕ್ಕಾದರೂ ಮೂರು ದಿನಕ್ಕಾದರೂ ವಾಪಸ್ ಬರ್ತಾರೆ ಅಂತ. ಬಟ್ ಎಲ್ಲೊಂದು ಕಡೆ ನಂಬಿಕೆ ಇತ್ತು ಯಾವ್ದನ್ನು ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಂತ. ಬಟ್ ಭಾಳ ವಯಸ್ಸಾಗಿರೋದ್ರಿಂದ ಭಯನೂ ಇತ್ತು, ಎಲ್ಲಿ ಏನು ಹೆಚ್ಚು ಕಮ್ಮಿ ಆಗುತ್ತೋ ಏನೋ ಅಂತ. ಬಟ್ ಹೇಳದೆ ಹೋಗ್ಬಿಟ್ಟಿದ್ರು. ಸೊ ಹಂಗಾಗಿ ಭಾಳ ಟೆನ್ಷನ್ ಇತ್ತು ಎಲ್ಲರಿಗೂ. ಪ್ರತಿಯೊಬ್ಬರು ಮನೇಲಿ ಇರೋರೆಲ್ಲರೂ ಅವ್ರವ್ರಿಗೆ ಸಂಬಂಧಪಟ್ಟಿರೋ ಅಂತ ಅಸ್ಟ್ರಾಲಜಿಯರ್ಸ್ನ ಕೇಳಿಕೊಂಡ್ರು. ನಾನು ಸರ್ನ ಕೇಳಿದೆ. ಸೊ ಸರ್ರು ಪ್ರಶ್ನಶಾಸ್ತ್ರ ಹಾಕಿದ್ರು, ಅದರಿಂದ ಕುಂಡಲಿ ತೆಗೆದ್ರು, ಪ್ರೆಸೆಂಟ್ ಗ್ರಹಗತಿಗಳ ಮೂಮೆಂಟ್ನ ನೋಡಿದ್ರು. ಜಸ್ಟ್ ಎರಡು ಲೈನ್ ಅಷ್ಟೇ ಹೇಳಿದ್ದು. ಮಿಕ್ಕದವ್ರೆಲ್ಲರೂ 4 ದಿನದಲ್ಲಿ ಬರ್ತಾರೆ, 2 ದಿನದಲ್ಲಿ ಬರ್ತಾರೆ, 3 ದಿನದಲ್ಲಿ ಬರ್ತಾರೆ, ಅಮಾವಾಸ್ಯೆ ಒಳಗೆ ಬರ್ತಾರೆ, ಈಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಜಪ ಮಾಡ್ತಾ ಇದ್ದಾರೆ, ಆ ಥರ ಎಲ್ಲ ಹೇಳಿದ್ರು. ಸರ್ ಒಬ್ಬರೇನೆ, ಜಸ್ಟ್ ಎರಡೇ ಲೈನು, ಟಫ್ ಟೈಮ್ ಇದೆ ಅವ್ರದ್ದು, ಕಾಂಬಿನೇಷನ್ ಸರಿ ಇಲ್ಲ ಅವ್ರದ್ದು, ಪ್ರೆಸೆಂಟು ಅವರು 18th ಒಳಗೆ ಮ್ಯಾಕ್ಸಿಮಮ್ ಬಂದೇ ಬರ್ತಾರೆ ಅಂತ ಹೇಳಿದ್ರು. ಓಕೆ. ಬಟ್ ನಾನು ರಿಲ್ಯಾಕ್ಸ್ ಆಗಿಬಿಟ್ಟಿದ್ದೆ ನಮ್ಮನೇಲಿ, ಮಿಕ್ಕದವರೆಲ್ಲ ಟೆನ್ಷನಲ್ಲೇ ಇದ್ರು, ಹೇಳಿದ್ದಾರೆ ಅಂತಂದ್ರೆ ಖಂಡಿತ ಆಗತ್ತೆ ಅಂತ. 18th ಮಾರ್ನಿಂಗೇ ಇದ್ರು ಮನೆಗೆ.
ಸೊ ಅಷ್ಟು ಆಕ್ಯುರೇಟ್ ಆಗಿ ಇರುತ್ತೆ ನಕ್ಷತ್ರ ನಾಡಿ ಅನ್ನುವಂಥದ್ದನ್ನ ಇಲ್ಲಿ ಹಂಸ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇನ್ನು ಯಾವೆಲ್ಲ ರೀತಿಯಾದಂತಹ ಅನುಭವಗಳನ್ನ ಹಂಚಿಕೊಳ್ತಾರೆ ಹಂಸ ಅವರು? ಅಷ್ಟಕ್ಕೂ ನಕ್ಷತ್ರ ನಾಡಿಯನ್ನ ಕಲ್ತ್ಕೊಳ್ಳೋದ್ರಿಂದ ಏನೆಲ್ಲ ಉಪಯೋಗಗಳು ಕೇಳೋಣಂತೆ ಒಂದು ಬ್ರೇಕ್ನ ನಂತರ. ವಿರಾಮದ ನಂತರ ಮತ್ತೆ ಸ್ವಾಗತ. ಎಸ್, ಹಾಗಾದ್ರೆ ಉಪಯೋಗಗಳು ಏನು ಅಂತ ಹೇಳ್ಬಿಟ್ಟು ಕೇಳೋದಕ್ಕೆ ಅಂತೇಳಿ ನಾನು ಕೂಡ ಕಾತರಳಾಗಿ ಕಾಯ್ತಾ ಇದ್ದೀನಿ. ಸೊ ಏನೇನೆಲ್ಲ ಉಪಯೋಗಗಳಾಗುತ್ತೆ ಹಂಸ ಅವರೇ, ನಕ್ಷತ್ರ ನಾಡಿಯನ್ನು ಕಲ್ತ್ಕೊಂಡು ನಿಮಗೇನು ಉಪಯೋಗ ಆಯಿತು? ನನಗೆ ಈಗ ನಂದೇನೇ ಪ್ರಾಬ್ಲಮ್ ಇದ್ರು, ನಮ್ಮ ಹಸ್ಬೆಂಡ್ ಏನೇ ಇದ್ರು, ನಾನೇ ಅದನ್ನ ನೋಡ್ತೀನಿ ಕಲ್ತಿರೋದ್ರಿಂದ. ಸೊ ನಾನೇ ಆ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿ ಫ್ಯೂಚರ್ ಏನಾಗ್ತಾ ಇದೆ, ಪ್ರೆಸೆಂಟ್ ಏನಾಗ್ತಾ ಇದೆ, ನಾಳದ್ದು ಏನಾಗ್ತಿದೆ ಅಂತ ಅಂದ್ಬಿಟ್ಟು ನಾನೇ ನೋಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಇನ್ಸ್ಟೆಂಟ್ ಫುಡ್ ಥರ ಇದೆ ನಕ್ಷತ್ರ ನಾಡಿ ಅನ್ನೋದು. ಸೊ ನಮ್ಮ ಹಸ್ಬೆಂಡ್ ಏನೇ ಆಫೀಸಲ್ಲಿ ಪ್ರಾಬ್ಲಮ್ ಇದ್ರೂ ನಾನೇ ನೋಡ್ಬಿಟ್ಟು ಹೇಳಿ, ಇಲ್ಲ ನಿಮ್ಮ ಟೈಮೇ ಸರಿ ಇಲ್ಲ, ಸೊ ನೀವೇ ರಿಲ್ಯಾಕ್ಸ್ ಆಗಿ ಬೇರೆಯವ್ರಿಗೇನು ಅನ್ನಕ್ಕೆ ಹೋಗ್ಬೇಡಿ, ನೀವೇ ತಾಳ್ಮೆಯಿಂದ ನಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅವ್ರಿಗೆ ಗೈಡ್ ಮಾಡ್ತಾ ಇದ್ದೀನಿ. ಸೊ ಇದು ಭಾಳ ಉಪಯೋಗ ಆಗುತ್ತೆ. ಇನ್ನೊಬ್ಬರು ಆಸ್ಟ್ರಾಲಜಿ ಹತ್ರ ಹೋಗ್ಬೇಕು ಅಂದರೆ ತಕ್ಷಣಕ್ಕೆ ಅವರೆಲ್ಲ ಸಿಗೋದಿಲ್ಲ, ತುಂಬ ಬ್ಯುಸಿ ಇರ್ತಾರೆ, ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಅಷ್ಟರಲ್ಲಿ ನಮ್ಮ ಪ್ರಾಬ್ಲಮ್ಸ್ ತುಂಬ ಮಿತಿ ಮೀರಿ ಹೊರಟೋಗ್ಬಿಟ್ಟಿರತ್ತೆ. ಸೊ ಹಾಗಾಗಿ ನಾವೇ ಕಲ್ತಿರೋದ್ರಿಂದ ತಕ್ಷಣಕ್ಕೆ ನಾವೇ ನೋಡ್ಕೊಂಡು ಅದಕ್ಕೆ ನಾವೇ ಏನು ಬೇಕೋ ಅದು ಸೊಲ್ಯೂಷನ್ ನಾವೇ ತೊಗೊಳ್ಬೋದು. ಸೊ ಇದೊಂದು ದೊಡ್ಡ ಏನು ಅಡ್ವಾಂಟೇಜ್ ನಕ್ಷತ್ರ ನಾಡಿಯಿಂದ. ಭಾಳ ಸಿಂಪಲ್ ಆಗಿರೋದ್ರಿಂದ ಈಸಿಯಾಗಿ ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ನೋಡ್ಕೊಂಡು ಬಿಡ್ಬೋದು ನಾವೇನು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು, ಅದಕ್ಕೆ ಪರಿಹಾರ ನಾವೇ ಕಂಡ್ಕೋಬೋದು. ಎಸ್, ಎಕ್ಸಾಕ್ಟ್ಲಿ. ನೀವೇನು ಹೇಳ್ತೀರ, ಯಾವ ರೀತಿ ಸಲಹೆ ನೀಡ್ತೀರ ಗುರುಜಿ? ಸಲಹೆಗಿನ ಹೆಚ್ಚಾಗಿ ಹೆದರ್ಕೊಳ್ತಾ ಇದ್ದಾರೆ ಮೋಸ್ಟ್ ಪ್ರಾಬಬ್ಲಿ. ಇಲ್ಲಿ ದುಡ್ಡಿನ ಪ್ರಶ್ನೆ ಅಲ್ಲ, ಸಮಾಜದ ಏನಾಗಿದೆ ಅಂತಂದರೆ ಜ್ಯೋತಿಷ್ಯ ಕಬ್ಬಿಣದ ಕಡಲೆ, ಇದು ವೇಷ ಹಾಕ್ಕೊಂಡು 20 ವರ್ಷ ಕಲಿಬೇಕು ಅನ್ನೋದು ಎಲ್ಲೋ ಒಂದು ಕಡೆ ರೂಲ್ ಮಾಡಿದ್ದಾರೆ, ಅದೆಲ್ಲೂ ರೂಲ್ ಇಲ್ಲ. ವೇದಗಳು ಕಲಿಯೋದು ಬೇರೆ, ಜ್ಯೋತಿಷ್ಯ ಬೇರೆ, ವೇದ ಬೇರೆ. ಇಲ್ಲಿ ಮಿಕ್ಸ್ ಮಾಡ್ತಿದ್ರು ಎಲ್ಲರೂ ವೇದಗಳನ್ನ. ವೇದ ಬೇಕಾಗಿರ್ತಕ್ಕಂಥದ್ದು ಬೇರೆ ಬೇರೆ ಹಲವಾರು ವಿಚಾರಕ್ಕೆ. ವೇದ ಕಲ್ತು ಏನು ಮಾಡಬೇಕು, ನನಗೊಂದು ಕ್ವಶನ್ ಇದೆ ಅದು. ವೇದ ಕಲ್ತ್ರೆ ನಮ್ಮ ಹಿಂದೂ ಪರಂಪರೆ ಮತ್ತು ನಮ್ಮ ಜೀವನ ಶೈಲಿ ಗೊತ್ತಾಗುತ್ತೆ ಅಷ್ಟೇ. ಆದರೆ ಇಲ್ಲಿ ಜ್ಯೋತಿಷ್ಯ ಅಂತ ಒಂದು ಭಾಗ, ಯಾಕಂದರೆ ಅಥರ್ವವೇದದ ಒಂದು ಭಾಗ ಅದು, ಆ ಭಾಗದಲ್ಲಿ ಬರ್ತಕ್ಕಂಥದ್ದು ಜ್ಯೋತಿಷ್ಯ. ಜ್ಯೋತಿಷ್ಯ ಕಲಿಯೋಕ್ಕೆ ಭಾಳಷ್ಟು ವರ್ಷಗಳು ಬೇಕು ಅಂತ ಹೇಳ್ತಾರೆ. ನಾನು ಕಲ್ತಿದ್ದೀನಿ 20 ವರ್ಷ 25 ವರ್ಷ. ಆದರೆ ಈ ಕಡೆಯ ಒಂದು 5 ವರ್ಷದಲ್ಲಿ ಒಂದು ಅರ್ಥ ಮಾಡಿಕೊಂಡೆ, ಅಷ್ಟು ವರ್ಷ ಬೇಕಾಗಿಲ್ಲ. ನಕ್ಷತ್ರ ನಾಡಿ ಕಾನ್ಸೆಪ್ಟ್ ತಂದಾದಮೇಲೆ ಅರ್ಥ ಆಯಿತು. ಯಾಕಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಯಾರೋ ಒಬ್ಬರಿಗೆ ಗ್ರಹ ಗುರುಗ್ರಹ ನೀಚ ಅಂತ ಹೇಳ್ತಾರೆ, ಅಂದರೆ ಶಾಸ್ತ್ರದಲ್ಲಿ ಪರಾಶರದಲ್ಲಿ ಬರೋದು. ಗುರು ಏನಾದ್ರು ನೀಚ ಆದರೆ ಅವನಿಗೆ ಹಣಕಾಸು ಬರಲ್ಲ ಅಂತ ಹೇಳ್ತಾರೆ. ಬಟ್ ಅದನ್ನು ನಾವು ಪ್ರಾಕ್ಟಿಕಲ್ಲಾಗಿ ಯಾರ ಮೇಲಾದ್ರು ಅಪ್ಲೈ ಮಾಡಿದ್ರೆ ಆ ಒಬ್ಬ ವ್ಯಕ್ತಿಗೆ ಹಣ ಬಂದಿರುತ್ತೆ. ಆಮೇಲೆ ಇನ್ನೊಂದು ವರ್ಷನ ಹೇಳ್ತಾರೆ, ಗುರು ಅದೇ ನವಾಂಶದಲ್ಲಿ ಉಚ್ಚ ಸ್ಥಾನ ಪಡೆದಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಯಾವ್ದು ತೊಗೊಳ್ಬೇಕು ನಾವು ಎರಡರಲ್ಲೊಂದು? ಅದನ್ನು ಅಪ್ಲಿಕೇಬಲ್ ಮಾಡಿದ್ರು ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಅಂದರೆ ಇಲ್ಲಿ ಸಾಕಷ್ಟು ಅಪ್ಲಿಕೇಶನ್ ಪ್ರಾಬ್ಲಮ್ ಇದೆ ಪರಾಶರದಲ್ಲಿ, ಅಪ್ಲಿಕೇಶನ್ ಪ್ರಾಬ್ಲಮ್. ಎಷ್ಟೋ ಜನ ಪರಾಶರ ಓದಿರೋರಿಗೆ ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ, ಒಬ್ಬರು ಬರೋದಿಲ್ಲ. ತುಂಬಾ ಡಿಫ್ರೆಂಟ್ ಇರ್ತಕ್ಕಂಥದ್ದು. ಒಬ್ಬರು 3 ವರ್ಷ 4 ವರ್ಷ ಓದ್ತಾರೆ. ಈಗ ನನ್ನ ಕ್ಲಾಸ್ಗೆ ಪರಾಶರನ ಓದಿ 6 ವರ್ಷ 7 ವರ್ಷ ಓದಿರೋರು ಬಂದಿದ್ದಾರೆ, ಇವ್ರ ಕ್ಲಾಸಲ್ಲೇ ಬಂದಿದ್ದಾರೆ. 8 ವರ್ಷ ಓದಿರೋರು ಬಂದಿದ್ದಾರೆ. ಅಲ್ಲಿ ಮುಂದೆ ಕೂತಿರೋರು, ನಾವು ಓದಿದ್ವಿ ಸರ್ ಎಲ್ಲ ಅರ್ಥ ಆಗಿಲ್ಲ ಅಂತೇಳಿ ಒಬ್ಬರು ವಯಸ್ಸಾದವರು ಒಬ್ಬರು ಬಂದಿದ್ರು, ನಾನು 10 ಇಯರ್ಸ್ ಮಾಡಿದ್ದೀನಿ ಸರ್, ಪ್ರಿಡಿಕ್ಷನ್ ಬರ್ತಾ ಇಲ್ಲ. ಬರೀ ಅಲ್ಲಿ ನಾವು 5ರಲ್ಲಿ ಅದು ಕೂತ್ಕೊಂಡ್ರೆ ಪ್ರಾಬ್ಲಮ್ಮು, 5ರಲ್ಲಿ ಇದು ಕೂತ್ಕೊಂಡ್ರೆ ಪ್ರಾಬ್ಲಮ್ಮು, ಶನಿ ಶತ್ರುಗ್ರಹ ಮಿತ್ರಗ್ರಹ ಅಂತ ಎಲ್ಲ ಹೇಳ್ತಾರೆ. ಅದನ್ನು ನಾನು ಕಲ್ತಿದ್ದೆ. ಬಟ್ ಅದು ಅಪ್ಲಿಕೇಶನ್ ಮಾಡಿದಾಗ ಒಬ್ಬೊಬ್ಬರು, ಅದಕ್ಕೆ ನಮಗೆ ಸ್ಟ್ಯಾಂಡರ್ಡೈಸೇಷನ್ ಇಲ್ಲ. ನೀವು ಒಂದು ಜ್ಯೋತಿಷ್ ಹತ್ರ ಹೋದರೆ ಒಂದು ಹೇಳ್ತಾರೆ, ಇನ್ನೊಂದು ಜ್ಯೋತಿಷ್ ಹತ್ರ ಇನ್ನೊಂದು ಹೇಳ್ತಾ ಇರ್ತಾರೆ, ಯಾವುದೂ ರೂಟ್ ಬರೋದಿಲ್ಲ. ಬಟ್ ನಕ್ಷತ್ರ ನಾಡಿಲಿ ಏನಾಗುತ್ತೆ, ಅದೇ ಪರಾಶರದ ಒಂದು ಅಂಶ ಇದು, ಬೇರೆ ಏನೂ ಅಲ್ಲ, ಪರಾಶರದ ಅಂಶ. ಪರಾಶರ ಪರಾಶರ ಅಂತ ಹೇಳ್ತಾವಲ್ಲ, ಏನಿದು ಪರಾಶರ ಅಂತ ಕೇಳ್ತಾರೆ ಕೆಲವರು. ಪರಾಶರ ಅನ್ನೋದು ಒಬ್ಬ ಋಷಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಜ್ಯೋತಿಷ್ಯನ ನಮ್ಮ ಈ ಭೂಮಿಗೆ ತಂದಿರತಕ್ಕಂಥ ಏಕೈಕವಾಗಿರ್ತಕ್ಕಂಥ ಋಷಿ ಪರಾಶರ. ಅವನು ತಂದು ಕೊಟ್ಟಿರ್ತಕ್ಕಂಥದ್ದು. ಇವಾಗ ಅಲ್ಲ ಬಲ್ಪ್ ಯಾರು ಕಂಡುಹಿಡಿದ್ರು ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಇನ್ನೊಂದು ಯಾವುದೋ ಒಂದು ವಾಚ್ ಕಂಡುಹಿಡಿದ್ರು ಒಬ್ಬರು ಹೆಸರು ಹೇಳ್ತಾರೆ, ರೇಡಿಯೋ ಕಂಡುಹಿಡಿದ್ರೆ ಒಬ್ಬರು ಹೇಳ್ತಾರೆ ಹೆಸರು. ಅದೇ ಥರ ಜ್ಯೋತಿಷ್ಯನ ಕಂಡುಹಿಡಿದಿರ್ತಕ್ಕಂಥವನು ಇಲ್ಲಿ ನಮಗೆ ಬಂದಿರತಕ್ಕಂಥದ್ದು ಪರಾಶರ.
ಆ ಮೂಲದಿಂದನೇ ನಾವು ಬೇರೆ 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 ತಗೊಂಡಿದ್ದೀವಿ. ಈಗ ಐಸ್ಯಾಕ್ ನ್ಯೂಟನ್ ಏನು ಕಂಡುಹಿಡಿದ ಅವನು, ಇದು ಸಾರಿ ಇವನು ಬಲ್ಬ್ ಕಂಡುಹಿಡಿದಿದ್ದ ಯಾರು, ಥಾಮಸ್ ಆಲ್ವಾ ಎಡಿಸನ್. ಥಾಮಸ್ ಆಲ್ವಾ ಎಡಿಸನ್ನು ಒಂದು ಬಲ್ಬ್ ಕಂಡುಹಿಡಿದ. ಆವಾಗಿನ ಟೆಕ್ನಾಲಜಿ ಬಲ್ಬ್ನ ನಾವು ತೊಗೊಂಡ್ರೆ ಇವತ್ತಿಗೆ ಅದು ವರ್ಕ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಅವನೇನೋ ಒಂದು ದೊಡ್ಡ ಗ್ಲಾಸ್ ತೊಗೊಂಡ, ಅದಕ್ಕೆ ಟಂಗ್ಸ್ಟನ್ ಹಾಕ್ದ, ಅವನು ಹಾಕಿದ ತಕ್ಷಣ ಬರ್ನ್ ಆಗ್ಬಿಡೋದು, ಅದೊಂದು ಮೀಟ್ರ್ ಇಟ್ಟ, ಏನೇನೋ ಮಾಡ್ದ. ಆಗಿನ ಕಾಲದಲ್ಲಿ ಲೈಟ್ ಕಂಡುಹಿಡ್ದ ಸರಿ, ಬಟ್ ಅದು ಇಂಪ್ರೊವೈಸೇಷನ್ ಅಂತ ಹೇಳ್ತೀವಿ, ಅಪ್ಗ್ರೇಡೇಷನ್ ಅಂತ ಹೇಳ್ತೀವಿ. ಅದನ್ನು ಮಾಡ್ಕೊಂಡು ಮಾಡ್ಕೊಂಡು ಬಂದುಬಿಟ್ಟು ಇವಾಗ ನಾವು ಇನ್ಕ್ಯಾಂಡಿಸೆಂಟ್ ಲೈಟ್ಸ್, ಎಲ್ ಇ ಡಿ ಲೈಟ್ಸ್, ಸ್ವಿಚ್ ಹಾಕಿಸ್ಟನ್ ಟಕ್ ಅಂತ ಬರುತ್ತೆ. ಬಲ್ಪ್ ಬರ್ನ್ ಅನ್ನೋದೇ ಇವಾಗಿಲ್ಲ. ನಾನು ಚಿಕ್ಕ ಹುಡುಗ ಇರಬೇಕಾದ್ರೆ ಬಲ್ಪ್ ಬರ್ನು ಓಡೋಗೋ ತೊಗೊಂಬರೋ, 20 ಕ್ಯಾಂಡ್ಲ 40 ಕ್ಯಾಂಡ್ ನನಗೆ ಗೊತ್ತಾಗ್ತಾ ಇರಲ್ಲ. ಅಜ್ಜಿ ಅಜ್ಜಿ ಕಳಿಸೋರು, ನಮ್ಮ ಅಜ್ಜಿ ಹೋಗೋ ಬಲ್ಪ್ ಬರ್ನ್ ಆಯಿತು ಅಲ್ಲಿ ರೂಮಲ್ಲಿ ಒಂದು ತೊಗೊಂಬೋ ಅಂತ ಒಂದು 15 ವರ್ಷದಿಂದ ಕಲಿಸೋರು. ಅವಾಗ ಏನೋ ಹೇಳೋರು 20 ವ್ಯಾಟು, 40 ವ್ಯಾಟು, 50 ವ್ಯಾಟು ಅಂತ ಕಲಿಯೋರು, ಅವಾಗವಾಗ ಹೋಗೋದು. ಇವಾಗ ನಾವು ಸಾಕಷ್ಟು ಅದನ್ನು ನೋಡೋಲ್ಲ. ಈ ಬಲ್ಬ್ ಬರ್ನ್ ಆಗೋದು ಅನ್ನೋದಿಲ್ಲ, ಮತ್ತು ಅದು ಹೀಟ್ ಆಗೋದಿಲ್ಲ. ಯಾಕಂದರೆ ಬಲ್ಪ್ ಅವಾಗೆಲ್ಲ ಹೀಟ್ ಆಗೋದು, ಅದು ಮುಟ್ಟೋರೆ ಕೈ ಸುಡೋದಿಲ್ಲ, ಸುಟ್ಕೊಂಡಿದ್ದೀವಿ ಅದು ತೆಗಿಬೇಕಾರೆ. ಗೊತ್ತಿಲ್ಲ, ಲೈಟ್ ಹೋಗಿದ ತಕ್ಷಣ ತೆಗಿಯಿದ ತಕ್ಷಣ ಟಾರ್ಚ್ ಇಟ್ಕೊಂಡು ತೆಗೆದ್ರೆ ಸುಟ್ಟೋಗಿರೋದು. ಸೊ ಈಗ ಅದು ಲೆವೆಲ್ ಚೇಂಜ್ ಆಗಿದೆ. ಅವತ್ತಿನ ಕಾಲದ ಬಲ್ಪ್ ಇಲ್ಲ, ಇವತ್ತು ಕಾಲ ಬಲ್ಪ್ ಚೇಂಜ್ ಆಗಿದೆ. ಜ್ಯೋತಿಷನು ಹಂಗೆ ಚೇಂಜ್ ಆಗಿದೆ, ಬಟ್ ಚೇಂಜು ಜ್ಯೋತಿಷರು ಮಾಡ್ಕೋತಾ ಇಲ್ಲ. ಆ ಚೇಂಜ್ ನಾನು ತಂದಿದ್ದೀನಿ, ತಂದುಬಿಟ್ಟು ಹೇಳ್ತಾ ಇದ್ದೀನಿ 4 ಡೇಸಲ್ಲಿ ಹಾಗೇ ಆಗುತ್ತೆ. 4 ಡೇಸ್ ಇಸ್ ದಿ ಮೋಸ್ಟ್ ಈಸಿಯೆಸ್ಟ್ ಥಿಂಗ್. ಆಮೇಲೆ ಬೇರೆಯವ್ರು ಹೇಳ್ತಾರಲ್ಲ ಹಂಗೆ ಹಿಂಗೆ ಅಂತೆಲ್ಲ, ಅವರು ಹೆದರ್ಸ್ತಾ ಇದ್ದಾರೆ ಜನಗಳನ್ನ. ಆಮೇಲೆ ಈ ಹೆದರಿಕೆಯಿಂದ ಹೆಂಗಸರು ಹೆದರ್ಕೊಂಡು ಬರದೇ ಇರ್ತಂಗೆ ಆಗ್ತಾ ಇದೆ ಅಷ್ಟೇ. ಓ ಅದು ಹೇಳ್ತಾರೆ, ಇದು ಹೇಳ್ತಾರೆ, ಏನೇನೋ ಹೇಳ್ತಾರೆ ಅಂತಂದರೆ ಏನೇನೋ ಇದೆ ಅಂತ ಅಂದ್ಕೊಳ್ತಾರೆ, ಅದೆಲ್ಲ ಏನಿಲ್ಲ. ಜಸ್ಟ್ ಸಿಂಪ್ಲಿಫೈಡ್ ಮಾಡಿ ಮದುವೆ ಏನು ಇದೇನು ಅದು ಬಂದೇ ಬರ್ತಕ್ಕಂಥದ್ದು. ಎಸ್, ನಿಜವಾಗ್ಲೂ ಒಂದು ವಿಶೇಷವಾದಂತಹ ಮಾತನ್ನ ಇಲ್ಲಿ ಗುರುಜಿ ಹೇಳಿದ್ದಾರೆ. ನಾವು ನೋಡ್ತೀವಿ ಸಾಕಷ್ಟು ವಾಹಿನಿಗಳಲ್ಲಿ ನೋಡ್ತೀವಿ, ಭಯ ಬೀಳಿಸುವಂಥದ್ದು ಮನುಷ್ಯರನ್ನ, ಜನಗಳನ್ನ. ಎಲ್ಲಿ ಭಯ ಬೀಳ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತಾ ಇದೆಯೋ ಅವ್ರಿಗೆ ಯಾವ ರೀತಿ ಮೋಸ ಮಾಡಬೇಕು ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ತಾರೆ. ಅಲ್ಲ, ನೀವು ಎಷ್ಟು ಬುದ್ಧಿವಂತರಾಗಿದ್ದೀರಾ, ಜೊತೆಗೆ ವಿದ್ಯಾವಂತರಾಗಿರ್ತೀರಾ, ಸಮಾಜದ ಆಗುಹೋಗುಗಳು ಏನು ಅನ್ನೋಂಥದ್ರ ಬಗ್ಗೆ, ದಿನನಿತ್ಯದ ಆಗುಹೋಗುಗಳ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಅರಿವಿರುತ್ತೆ. ಅಂಥದ್ರಲ್ಲಿ ನೀವು ಇಲ್ಲಿ ಕಂಪೇರ್ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ ನಕ್ಷತ್ರ ನಾಡಿ ಅನ್ನೋಂಥದ್ದೇನು ಅಥವಾ ಇನ್ನುಳಿದ ಜ್ಯೋತಿಷಿಗಳು ಜ್ಯೋತಿಷ್ಯ ಅನ್ನೋಂಥದ್ದನ್ನು ಯಾವ ರೀತಿಯಾಗಿ ಅವರು ವಿಜೃಂಭಣೆಯಿಂದ ವೈಭವೀಕರಿಸಿ ಹೇಳ್ತಾರೆ ಮೋಸ ಮಾಡೋದ್ರ ಬಗ್ಗೆ. ಅದನ್ನು ಕೂಡ ನೀವು ಒಂದ್ಸರಿ ನೀವು ನೋಡಿದ್ದೀರಾ ಕಂಪೇರ್ ಮಾಡಿ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಇಲ್ಲಿ ನೀವು ನಕ್ಷತ್ರ ನಾಡಿಯನ್ನು ಕಲ್ತ್ಕೊಂಡ ಮೇಲೇ ಆ ವ್ಯತ್ಯಾಸ ಏನು ಅಂತ ಹೇಳಿ ನಿಮಗೆ ಗೊತ್ತಾಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ನಕ್ಷತ್ರ ನಾಡಿಯನ್ನು ಕಲ್ತ್ಕೊಳ್ಳೋದಕ್ಕೆ ಆದಷ್ಟು ಜನ ಮುಂದೆ ಬನ್ನಿ ಅಂತ ಹೇಳಿ ನಾವು ಕೂಡ ಕೇಳಿಕೊಳ್ತಾ ಇದ್ದೀವಿ. ಎಸ್ ಕಾರ್ಯಕ್ರಮದಲ್ಲಿ ಈಗ ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಎಸ್ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಕ್ಲಾಸಸ್ ಹೇಳಿದೆ ನಾನು, ನೀವು ಕಲ್ತ್ಕೊಳ್ಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಕ್ಲಾಸಸ್ ಎಲ್ಲೆಲ್ಲಿ ನಡೀತಾ ಇದೆ ಅಂತ ಹೇಳಿಬಿಟ್ಟು ಇನ್ಫಾರ್ಮೇಷನ್ ಕೂಡ ನೀಡಬೇಕಲ್ವಾ. ಸೊ ಅದು ನನ್ನ ಕರ್ತವ್ಯ. ಸೊ ಹೇಳ್ತಾ ಇದ್ದೀನಿ ಕ್ಲಾಸಸ್ ಎಲ್ಲೆಲ್ಲಿ ನಡೀತಾ ಇದೆ ಅಂತ ಹೇಳಿಬಿಟ್ಟು. 7 ಮಾರ್ಚ್ಗೆ ಚಿತ್ರದುರ್ಗದಲ್ಲಿ ಕ್ಲಾಸಸ್ ನಡೀತಾ ಇರುವಂಥದ್ದು, 21 ಮಾರ್ಚ್ಗೆ ಬೆಂಗಳೂರಿನಲ್ಲಿ ಕ್ಲಾಸಸ್ ನಡೀತಾ ಇದೆ, ಹಾಗೆ ಮಡಿಕೇರಿನಲ್ಲಿ 4 ಏಪ್ರಿಲ್ 4 ಏಪ್ರಿಲ್ಗೆ ಕ್ಲಾಸಸ್ ನಡೀತಾ ಇರುವಂಥದ್ದು, ಹಾಗೆ ಹುಬ್ಬಳ್ಳಿನಲ್ಲಿ 18 ಏಪ್ರಿಲ್ ಕ್ಲಾಸಸ್ ನಡೀತಾ ಇದೆ. ಈ ಕ್ಲಾಸಸ್ಸನ್ನು ನೀವು ಅಟೆಂಡ್ ಆಗಬಹುದಾಗಿದೆ. ಹಿಂಜರಿಬೇಡಿ, ನೀವು ಕ್ಲಾಸಸ್ಸನ್ನು ಬಂದು ಧೈರ್ಯವಾಗಿ ಅಟೆಂಡ್ ಆಗಿ ಯಾವುದೇ ರೀತಿಯಾದಂತಹ ವಿಶೇಷತರನಾದಂತಹ ವಿದ್ಯಾರ್ಹತೆ ಆಗಿರಬಹುದು, ವಿಶೇಷವಾದಂತಹ ವಿದ್ಯೆ ಆಗಿರ್ಬೋದು, ನಿಮ್ಗೇನು ಬೇಕಾಗಿಲ್ಲ, ಸಾಮಾನ್ಯ ಜ್ಞಾನ ಅನ್ನೋವಂಥದ್ದು ಇದ್ದರೆ ಸಾಕು, ನೀವು ನಕ್ಷತ್ರ ನಾಡಿಯನ್ನು ನೀರು ಕುಡಿದ ಹಾಗೆ ಕಲ್ತ್ಕೊಳ್ಬಹುದು. ಇನ್ನೂ ಮೀರಿ ನಿಮಗೆ ಒಬ್ಬ ಉತ್ತಮ ಗುರುವಿನ ಒಂದು ಇಲ್ಲಿ ಮಾರ್ಗದರ್ಶನ ಸಿಗುತ್ತೆ. ಆ ಮಾರ್ಗದರ್ಶನದಿಂದಾಗಿ ನೀವೆಲ್ಲವನ್ನು ಕೂಡ ಕಲ್ತ್ಕೊಳ್ಬಹುದಾಗಿದೆ. ಸರಿ, ಕೊನೆದಾಗಿ ಏನು ಹೇಳ್ತಾರೆ ನಮ್ಮ ಹಂಸ ಅವರು, ಕೇಳೋಣಂತೆ ಬನ್ನಿ. ಕೊನೆದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಏನಿಲ್ಲ, ಎಲ್ಲರೂ ನಕ್ಷತ್ರ ನಾಡಿ ಕಲಿಬೇಕು ಅವರ ಭವಿಷ್ಯಕ್ಕೋಸ್ಕರ. ಸೊ ಕಲ್ತ್ರೆ ಒಳ್ಳೆಯದು. ಓಕೆ, ಎಸ್, ತುಂಬ ಮುದ್ದಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿಬಿಟ್ಟಿದ್ದಾರೆ ಇಲ್ಲಿ ಹಂಸ ಅವರು. ನಿಜಕ್ಕೂ ಇದು ಯಾವ ರೀತಿಯಾಗಿ ನೀವು ಅರ್ಥೈಸ್ಕೊಳ್ತೀರಾ, ಯಾವ ರೀತಿಯಾಗಿ ಕ್ಲಾಸಸ್ಸನ್ನು ನೀವು
ಹೋಗಿ ಅಟೆಂಡ್ ಆಗ್ತೀರಾ ಅನ್ನೋಂಥದ್ದು ನಿಮ್ಮ ಮೇಲೆ ನಿರ್ಭರ ಆಗಿರುತ್ತೆ. ಸೊ ಹಾಗಾದರೆ ಕಾರ್ಯಕ್ರಮದ ಕೊನೆಯಲ್ಲಿ ನಮಗೆ ಸಾಕಷ್ಟು ರೀತಿಯಾದಂತಹ ಒಂದು ವ್ಯವಹಾರಗಳನ್ನು ಮಾಡ್ತಾ ಇರ್ತೀವಿ, ಆ ವ್ಯವಹಾರಗಳಲ್ಲಿ ಏಳುಬೀಳು ಅನ್ನೋಂಥದ್ದು ಆಗ್ತಾನೆ ಇರುತ್ತೆ. ಸೊ ಆ ವ್ಯವಹಾರಗಳಲ್ಲಿ ಅಂದರೆ ಬಿಸ್ನೆಸ್ಸಲ್ಲಿ ಯಾವ ರೀತಿ ನಾವು ಅಭಿವೃದ್ಧಿಯನ್ನು ಹೊಂದಬೇಕು, ಯಾವ ರೀತಿಯಾದಂತಹ ಅಡೆತು ತಡೆಗಳು ಅಂತ ಹೇಳ್ತೀವಿ ನಾವು, ತೊಡಕುಗಳು ಅಂತ ಹೇಳ್ತೀವಿ, ಸಮಸ್ಯೆಗಳು ಅಂತ ಹೇಳ್ತೀವಿ, ಆ ಸಮಸ್ಯೆಗಳೆಲ್ಲ ಬಂದ ನಂತರ ಅದನ್ನೆಲ್ಲ ಹೇಗೆ ಹೋಗ್ಲಾಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇವತ್ತೊಂದು ಒಂದು ತಂತ್ರವನ್ನು ದಿನೇಶ್ ಗುರುಜಿ ಅವರು ಹೇಳ್ತಾ ಇದ್ದಾರೆ, ಬನ್ನಿ ಕೇಳೋಣಂತೆ. ಎಸ್, ಏನು ಗುರುಜಿ ಆ ತಂತ್ರ? ಸಾಕಷ್ಟು ಜನ ಈ ಬಿಸ್ನೆಸ್ಸಲ್ಲಿ ಡೇ ಟು ಡೇ ಆ್ಯಕ್ಟಿವಿಟಿಯಲ್ಲಿ ಒಂದು ಸ್ವಲ್ಪ ಇನ್ಕ್ರಿಮೆಂಟ್ ಆಫ್ ಬಿಸ್ನೆಸ್ ನೋಡ್ತಾರೆ. ಅಂದರೆ ಇದರಲ್ಲಿ ಏನೂ ನಮಗೆ ನೆಗೆಟಿವ್ ಆಗಬಾರ್ದು, ನಾವು ಗ್ರೋತ್ ಆಗ್ತಾ ಇರಬೇಕು ಯಾವಾಗಲೂ. ಅದು ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಸಣ್ಣ ತಂತ್ರ ಮಾಡಿದ್ರೆ ನಮಗೆ ಕನ್ಸಿಸ್ಟೆನ್ಸಿ ಬರುತ್ತೆ. ಫಸ್ಟು ನಕ್ಷತ್ರ ನಾಡಿಯಲ್ಲಿ ಬಿಸ್ನೆಸ್ ಇಲ್ಲ ಅಂದರೆ ಇಲ್ಲ, ಅದು ಪೀರಿಯಡ್, ಅದು ಹೋಯ್ತದು. ಟೂ ನಾವು 2-7-11 ಕಾಂಬಿನೇಷನ್ ಇಲ್ಲ ಅಂದರೆ ಬಿಸ್ನೆಸ್ಸೇ ಮಾಡೋಕ್ಕಾಗಲ್ಲ ಅದು ಫಸ್ಟ್ ಆಫ್ ಆಲ್. ಆದರೂ ಕೂಡ ಕೆಲವೊಂದು ಬಿಸ್ನೆಸ್ ಹ್ಯಾಂಡ್ ಟು ಮೌತ್ ಬಿಸ್ನೆಸ್ ಮಾಡ್ತಾರೆ. ಸಾಕಷ್ಟು ಜನ ಒಂದು ಸಣ್ಣ ಸಣ್ಣ ಪುಟ್ಟ ಬಿಸ್ನೆಸ್ಗಳು, ಅಂಗಡಿ, ದಿನಸಿ ಅಂಗಡಿ ಇಟ್ಕೊಂಡಿರ್ತಾರೆ, ಬಜ್ಜಿ ಬೋಂಡಾ, ಇದು ಪಾನಿಪುರಿ ಅದೆಲ್ಲ ಇಟ್ಟಿರ್ತಾರೆ. ಭಾಳ ಸುಲಭವಾಗಿ ಒಂದು ಸಣ್ಣ ಇಟ್ಟಿರ್ತಾರೆ. ಅವ್ರಿಗೆ ಕನ್ಸಿಸ್ಟೆಂಟಾಗಿ ಹೋಗಬೇಕು, ಅದರಿಂದ ಒಂದು ಅಪ್ಗ್ರೇಡ್ ಆಗಬೇಕು, ಯಾಕಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು. ಈಗ ನೀವು ಜಾಬಲ್ಲಿದ್ದರೆ ನಿಮಗೆ ಎವ್ರಿ ಇಯರ್ ಇನ್ಕ್ರಿಮೆಂಟ್ ಇರುತ್ತೆ ಅಲ್ವಾ, ನೀವು ಆಮೇಲೆ ಪ್ರಮೋಷನ್ ಇರುತ್ತೆ, ಪ್ರಮೋಷನ್ ತಗ್ದಾಗ ನಿಮ್ಗೆ ಸ್ಯಾಲ್ರಿ ಬರುತ್ತೆ. ಇದು ಬಿಸ್ನೆಸ್ಸಲ್ಲಿರೋರ್ಗೆ ಹೆಂಗೆ, ಅವ್ರಿಗೆ ಯಾವಾಗಲೂ ಇನ್ಕ್ರಿಮೆಂಟ್ ಎಲ್ಲಿದೆ, ಜನ ಜಾಸ್ತಿ ಆಗ್ತಾರೆ. ಈ ವರ್ಷ ನಮ್ಗೆ ಒಂದು 10,000 ಜನ ಬಂದರು ಸರ್ ನಮ್ಮ ಬೋಂಡ ತಿನ್ನಕ್ಕೆ, ಮುಂದಿನ ವರ್ಷ 15,000 ಜನ ಬರ್ತಾರೆ ಬೋಂಡ ತಿನ್ನಕ್ಕೆ. ಇಲ್ಲಿಂದ 10ನೇ ವರ್ಷಕ್ಕೆ ನಾವು 1,00,000 ಜನಕ್ಕೆ ಬೋಂಡ ತಿನ್ನಿಸ್ತೀವಿ ಸರ್ ಆ ವರ್ಷದಲ್ಲಿ. ಅದು ಆಟ ಆದ ಟಾರ್ಗೆಟ್ ಇಟ್ಕೊಳಕ್ಕಾಗಲ್ಲ, ದಟ್ಸ್ ಎ ಡಿಫ್ರೆಂಟ್ ವರ್ಷನ್. ಅದು ಅವರು ಬೋಂಡ ಸೆಂಟರ್ಸ್ ಓಪನ್ ಮಾಡಬೇಕಾಗುತ್ತೆ ಆ ಥರ ಹೋಗಬೇಕಾದ್ರೆ. ಬಟ್ ಆದರೆ ಈ ಒಂದು ಇರ್ತಕ್ಕಂಥ ಒಂದು ನಮ್ಮ ವ್ಯವಸ್ಥೆ, ಸಣ್ಣ ವ್ಯವಸ್ಥೆ, ನಾವು ಏನು ಮಾಡ್ಕೊಂಡಿದ್ವಿ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಮಾಡಬೇಕು ಅಂದರೆ, ಅರಿಶಿನದ ಕೊಂಬಿಂದ ಪುಡಿ ಮಾಡಿರ್ತಕ್ಕಂಥದ್ದು ಅರಿಶಿನ. ಅರಿಶಿನ ಏನು ಮಾಡಬೇಕು, ಸ್ವಸ್ತಿಕ್ ಬರಿಬೇಕು. ಸ್ವಸ್ತಿಕ್ ಬರಿಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಿ, ಉಲ್ಟಾ ಬರೀತಾರಲ್ಲ, ಫಸ್ಟು 4 ಬರಬೇಕು, 4 ಬರಬೇಕು, ಆಮೇಲೆ 5 ಬರುತ್ತಲ್ಲ ಆ ರೀತಿ ಹಿಂಗೆ ಈ ಥರ ಲೆಫ್ಟಲ್ಲಿ ಬರಬೇಕು. ಫಸ್ಟು 4, 1, 2, 3, ಆಮೇಲೆ ಲೆಫ್ಟಲ್ಲಿ 1, 2, 3, 5 ಬರುತ್ತೆ. ಆಮೇಲೆ ಫಸ್ಟು 4 ಬರುತ್ತೆ, ಆಮೇಲೆ 5 ಬರುತ್ತೆ. ಪರ್ಫೆಕ್ಟ್. ಇದು ಬರ್ದಾದ ನಂತರ ಅರಿಶಿನದಲ್ಲಿ ಒಂದು ಸ್ವಲ್ಪ ನೀರು ಕಲಿಸ್ಕೊಂಡು ಇದನ್ನು ಯಾವ್ದಾದ್ರು ಜಾಗದಲ್ಲಿ, ಒಂದು ಟೇಬಲೋ, ನೀವು ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಜಾಗದಲ್ಲಿ, ಎಲ್ಲಾದರೂ ಒಂದು ಟೇಬಲ್ ಇರ್ಬೋದು, ಗಲದ ಪೆಟ್ಟಿಗೆ ಮೇಲೆ ಇರೋ ಗ್ಲಾಸ್ ಟೇಬಲ್ ಇರ್ಬೋದು, ಅಥವಾ ಒಂದು ನೀವು ಮಾಡ್ತಕ್ಕಂಥ ಕೆಲಸದ ಪಕ್ಕದಲ್ಲಿ ಏನಾದ್ರು ಇರ್ಬೋದು, ಒಂದು ಸ್ಲೇಟ್ ಇರ್ಬೋದು, ಏನಾದ್ರು ಒಂದು ಎಲ್ಲಿ ಜಾಗ ಇದೆಯೋ ಅದು. ಇದಕ್ಕೆ ದಿಕ್ಕಿಗೆ ಏನೂ ಇಲ್ಲ, ನಿಮಗೆ ಯಾವುದು ಅನುಕೂಲನೋ ಆ ರೀತಿ ಒಂದು ದಿಕ್ಕಲ್ಲಿ ಮಾಡ್ಕೊಳ್ಳೋದು. ಅದ್ರ ಮೇಲೆ ಕಡಲೆಕಾಳು, ಕಡಲೆಕಾಳು ಅಂದರೆ ಈ ಇದು ಬರುತ್ತಲ್ಲ ಬ್ರೌನ್ ಕಲರ್ ಗುರುದು ಕಡಲೆಕಾಳು, ಒಂದು ಬೆಲ್ಲ ಅಲ್ಲಿಡ್ತಕ್ಕಂಥದ್ದು. ಇದನ್ನು ಗುರುವಾರ ದಿವಸ ಬೆಳಿಗ್ಗೆ ಮಾಡಬೇಕು. ಶುಕ್ರವಾರ ಬೆಳಿಗ್ಗೆ ಏನು ಮಾಡಬೇಕು, ಇವೆರಡನ್ನು ಅಂದರೆ ನೀವು ಮನೆಗೆ ತೊಗೊಂಡೋಗ್ಬೋದು, ಏನಾರು ನಾವು ಎತ್ಕೊಂಡು ಹೋಗೋದಿದ್ದರೆ ಮನೆಗೆ ತೊಗೊಂಡೋಗ್ತಕ್ಕಂಥದ್ದು, ಅದನ್ನು ತೊಗೊಂಡೋಗಿ ಯಾವುದಾದ್ರು ಒಂದು ಗಿಡಕ್ಕೆ ಅಥವಾ ಮರದಲ್ಲಿ ಇಡಬೇಕು ಇದನ್ನು. ಇದನ್ನು ಪ್ರತಿ ಗುರುವಾರ ನೀವು ಮಾಡ್ತಾ ಇರಿ. ಈಗ ಸಾಕಷ್ಟು ಜನ ಏನು ಮಾಡ್ತಾರೆ, ಶುಕ್ರವಾರ ದಿವಸ ನಿಂಬೆಹಣ್ಣು ಹಾಕೋದು ಕಾಮನ್ ನೋಡಿದ್ದೀವಿ, ನಿಂಬೆಹಣ್ಣು ಪೋಣಿಸ್ತಾರೆ, ಇದೇನು ಮೆಣಸಿನಕಾಯಿ ಪೋಣಿಸ್ತಾರೆ, ದೃಷ್ಟಿ ಆಗದೆ ಇರಲಿ ಅಂತ. ಬಿಸ್ನೆಸ್ ಅಭಿವೃದ್ಧಿಗೆ ಏನು ಮಾಡ್ತಾ ಇದ್ದೀರಾ, ಈ ತಂತ್ರವನ್ನು ಸ್ಟಾರ್ಟ್ ಮಾಡಿ. ಪ್ರತಿ ಗುರುವಾರ ಇದನ್ನು ಮಾಡ್ತೀನಿ ಅಂತ ಮಾಡಿ, ಡೆಫಿನೆಟ್ಲಿ ದೇರ್ ವಿಲ್ ಬಿ 5-10% ಇನ್ಕ್ರಿಮೆಂಟ್ ಇನ್ ಬಿಸ್ನೆಸ್. ಒಳ್ಳೆಯ ವಿಶೇಷವಾದಂತಹ ವಿದ್ಯೆಯನ್ನು ಗುರುಜಿ ಹೇಳ್ಕೊಟ್ಟಿದ್ದಾರೆ. ಆ ವಿದ್ಯೆಯನ್ನು ಪಾಲಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ವ್ಯವಹಾರದಲ್ಲಿ ಉನ್ನತಿ ಅನ್ನುವಂಥದ್ದು, ಅಭಿವೃದ್ಧಿ ಅನ್ನುವಂಥದ್ದು ಸಿಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.